ಇನ್ನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ರಾಜಾಜಿನಗರದಲ್ಲಿ ಸುರೇಶ್ ಕುಮಾರ್ ಅವರು ಒಂಬತ್ತು ಸಾವಿರ ಅಂತರದಲ್ಲಿ ಕಾಂಗ್ರೆಸ್ ಪದ್ಮಾವತಿ ಅವರ ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ ಸುರೇಶ್ ಕುಮಾರ್ ದೀರ್ಘಕಾಲದ ರಾಜಕಾರಣಿ ಗೆಲ್ಲಿದ್ದಾರೆ ಬಟ್ ಮುಂದಿನ ಚುನಾವಣೆಯಲ್ಲಿ ಸುರೇಶ್ ಕುಮಾರ್ ಸ್ಪರ್ಧಿಸುವಲ್ಲಿ ಇದ್ದಾರೆ ಬಟ್ ಬೇರೆ ಪಾರ್ಟಿ ಏನ್ ಮಾಡ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಗುಜರಾತ್ ಅಲ್ಲಿ ಮೂವತ್ತಾರು ಜನ ಟಿಕೆಟ್ ಕೊಟ್ಟಿಲ್ವಲ್ಲ ಆಗ ನೆನಪಾದಾಗ ಸುರೇಶ್ ಕುಮಾರ್ ನೆನಪಾಗಿರ್ತಾರೆ ಬೇರೆಯವರನ್ನ ಹಾಕಿ ನಮ್ಮ ಕ್ಷೇತ್ರಕ್ಕೆ ಹೊಸಬ್ರು ಬೇಕು ಅನ್ನೋ ಒಂದು ಸೆಂಟ್ರಲ್ ಜಿಲ್ಲಾ ಗುಜರಾತ್ ಸಿಂಗ್ ಆಚೆ ಇದೆ ಇನ್ನು ಇಂದ ರಘುವೀರ್ ಗೌಡ ಪದ್ಮಾವತಿ ಸೇರಿದಂಗೆ ಬಹಳ ಚೆನ್ನ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಕ್ಷೇತ್ರಕ್ಕೆ ಎಸ್ ನಾರಾಯಣಕ್ಕೆ ಎಸ್ ನಾರಾಯಣ ಹಾಕಿರೋ ಕಾರಣ ಏನಾಗತ್ತೆ ಅಂತ ನೋಡ್ಬೇಕು ನೀವು ಜೆಡಿಎಸ್ ಇಂದ ಗಂಗಾಧರ ಮೂರ್ತಿ ಜೆಡಿಎಸ್ ಹೋಗ್ತಾರೆ ಗಂಗಾಧರ ಮೂರ್ತಿ ಕೂಡ ಇದ್ ಮಾಡ್ತಾರೆ ಬಟ್ ಈ ಕ್ಷೇತ್ರ ಬಿಜೆಪಿಯ ಪರವಾಗಿ ಒಂಬತ್ ಸಾವಿರ ಲೀಡಲ್ ಗೆದ್ದರೆ ತುಂಬಾ ಭಾರಿ ಅಂತ ಏನಲ್ಲ ಕ್ಷೇತ್ರ ಬಿಜೆಪಿಯ ಪರವಾಗಿದೆ ಏನಾಗುತ್ತೆ ನೋಡ್ಬೇಕು ಕಾಂಗ್ರೆಸ್ ಸ್ಟ್ರಾಂಗ್ ಯಾರಾದ್ರೂ ಹಾಕಿದ್ರೆ ಸ್ವಲ್ಪ ಅದಕ್ಕೆ ಬಿಜೆಪಿ ಸ್ವಲ್ಪ ಇದೆ ಅವರಿಗೆ ಇಲ್ಲಿ ಪದ್ಮಾವತಿ ಆಗ್ಲಿ ಎರಡು ಚುನಾವಣೆ ಸೋತ್ ಸೋತವ್ರೆ ಎರಡು ಸಾರಿ ಸೋತಿದ್ದಾರೆ ರಘುವೀರ್ ಗೌಡ ಒಕ್ಲಿಗ ಸಮುದಾಯಕ್ಕೆ ಸೇರಿದವರು ಅವ್ರ ವೈಫು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಇಲ್ಲಿ ಕೆ ಜೆ ಪಿ ಇಂದ ಬಂದು ಶೋಭಾ ಕರಂದ್ಲಾಜೆ ಕಂಟೆಸ್ಟ್ ಮಾಡಿದ್ರಿ ಇಲ್ಲಿ ಸೋತಿದ್ರು ಅವರು ಕೂಡ ಯಾಕೆ ಅಂದ್ರೆ ನಾನು ಒಕ್ಲಿಗ ಕೆ ಜೆ ಪಿ ಕಟ್ಟಿರೋದು ಯಡಿಯೂರಪ್ಪ ಲಿಂಗಾಯತ ಓಟ್ ಅವ್ರ ಕೌಟ್ ಆಗತ್ತೆ ಅಂತ ವೋಟ್ ತಗೊಂಡ್ರು ಓಟ್ ತಗೊಂಡ್ರು ಇದೇ ಸ್ಟ್ರಾಟಜಿಲಿ ಸರ್ ರಘುವೀರ್ ಗೌಡ ಇದನ್ನು ಕಾಣ್ತಾ ಆ ಸೊ ಹಿಂಗೆ ಆಮೇಲೆ ರಾಜಕಾರಣ ಇದೆಯಲ್ಲ ನಿಂತ ನೀರಲ್ಲ ಬಟ್ ಅದ್ರಲ್ಲಿ ಬಿಜೆಪಿಗೆ ಪ್ರಬಲವಾದಂತ ಪಾಸಿಟಿವ್ ಓಪ್ ಇದೆ ಪಾಸಿಟಿವ್ ಓಪ್ ಇದೆ ಜೊತೆಗೆ ಸುರೇಶ್ ಕುಮಾರ್ ಈಗ ಮಂತ್ರಿ ಸ್ಥಾನ ಕಳೆದ್ಕೊಂಡ್ ಮೇಲೆ ಸ್ವಲ್ಪ ಕ್ಷೇತ್ರದಲ್ಲಿ ಫುಲ್ ವಾಕಿಂಗ್ ಮಾಡ್ಕೊಂಡು ಸುರೇಶ್ ಕುಮಾರ್ ಮದುವೆ ಜನಗಳ ಜೊತೆ ಇದಾರೆ ಲೋಕಲ್ ಕೆಜೆಪಿ ಸ್ಪರ್ಧೆ ಮಾಡಿದಂತ ಶೋಭಾ ಕರಂದ್ಲಾಜೆ ಇಪ್ಪತ್ ಸಾವಿರ ಓಡ್ ತಗೊಂಡಿದ್ರು ಸುರೇಶ್ ಕುಮಾರ್ ಇಪ್ಪತ್ತೊಂಬತ್ತು ಮೂವತ್ತೊಂಬತ್ತು ಸಾವಿರ ಹೊರಡ್ ತಗೊಂಡು ಗೆದ್ದಿದ್ರು ಮಂಜುಳಾ ನಾಯ್ಡು ಸಾವಿರ ಹೊರ ತಗೊಂಡಿದ್ರು ಹಾಗಾಗಿ ಇಲ್ಲೊಂದಷ್ಟು ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಇಂದ ರಘುವೀರ್ ಗೌಡ ಮತ್ತೆ ಪದ್ಮಾವತಿ ಎಸ್ ಇವರೆಲ್ಲ ಅವರೇ ಎಸ್ ನಾರಾಯಣ್ ರಾಜಕಾರಣಿ ಬಿಜೆಪಿ ಇಲ್ಲಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದು ಜೀನಿ ಪೌಡರ್ ಕೊಟ್ಟುಬಿಡೋಣ